ರಾಜ್ಯದಲ್ಲಿ ಕಳೆದ ವರ್ಷ ಸದ್ದು ಮಾಡಿದ ಹಿಜಬ್ ವಿವಾದಕ್ಕೆ ಸುಪ್ರೀಂ ಕೋರ್ಟ್ ವಿಚಾರಣೆಗೆ ಮುಂದಾಗಿದೆ ಇದಕ್ಕೆ ತ್ರಿಸದಸ್ಯ ಪೀಠವನ್ನು ರಚಿಸ್ತೀವಿ ಅಂದರೆ ಹಿಂದೆ ಬಂದಾಗ ಭಿನ್ನ ತೀರ್ಪು ಬಂತು ಹಾಗಾಗಿ ತ್ರಿಸದಸ್ಯ ಪೀಠ ರಚನೆ ಆಗಲೇಬೇಕು ಫೆಬ್ರವರಿ ಆರರಿಂದ ಪ್ರಾಯೋಗಿಕ ಪರೀಕ್ಷೆಗಳಿಗೆ ಅಷ್ಟೊಳಗೆ ಮಧ್ಯಂತರ ಆದೇಶ ನೀಡಿದರೆ ಪರೀಕ್ಷೆಗೆ ಹಾಜರಾಗೋಕ್ಕೆ ಸಹಾಯ ಆಗುತ್ತೆ ಅಂತ ಈಗ ಅದು ಆ ಅದು ಇಲ್ಲದೇ ಒಂದು ಎಕ್ಸಾಮ್ ಮುಗೀತಲ್ಲ ಹೌದು ಯಾರಿಗೇನಾಯಿತು ಅದನ್ನು ದೊಡ್ಡ ಪ್ರೆಸ್ಟೀಜ್ ಮಾಡಿಕೊಂಡು ಆ ಮಕ್ಕಳು ಓದ್ತಾ ಇರೋದನ್ನು ಹಾಳು ಮಾಡೋಕ್ಕೆ ಅಂತಲೇ ಕೆಲವರು ತೀರ್ಮಾನ ಮಾಡ್ದಂಗೆ ಇದೆ ಪರ್ಟಿಕ್ಯುಲರ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳದ್ದು ಓದೋದು ಭಾಳ ಜನ ಮುಸ್ಲಿಮರಲ್ಲಿ ಇಷ್ಟ ಇಲ್ಲ ಅಂತ ಕಾಣುತ್ತೆ ನನಗೆ ಯಾಕಂದರೆ ಮುಸ್ಲಿಂ ಹೆಣ್ಮಕ್ಳು ಚೆನ್ನಾಗಿ ಓದ್ತಿದ್ದಾರೆ ಆ್ಯಕ್ಚುಲಿ ಅಂದರೆ ಅಕಾಡೆಮಿಕ್ಕಲ್ಲಿ ನಾ ಹೇಳ್ತಿರೋದು ಚೆನ್ನಾಗೇ ಓದ್ತಿದ್ದಾರೆ ಅವರು ಅದು ಓದ್ಸೋಕ್ಕೆ ಇಷ್ಟ ಇಲ್ಲ ಇವ್ರಿಗೆ ಅನ್ಸತ್ತೆ ಈಗ ಅದು ಇಲ್ಲದೆ ನೀನು ಎಕ್ಸಾಮ್ ಬರೆದು ಅವ್ರ ಪಡಗೋರು ಮುಂದಕ್ಕೆ ಹೋಗಿದರೆ ಅಥವಾ ಬೇರೆ ಬೇರೆ ಕಡೆ ಎಲ್ಲ ಇಲ್ಲವಲ್ಲ ಏನಾಗಿದೆ ಈಗ ಅದರಿಂದ ಆಗಿರೋದೇನು ಇಷ್ಟು ಬೇಗ ಕೊಟ್ಟು ಏನು ಆಗೋಯ್ತು ಅದರಿಂದ ದೇವರು ನಿಮ್ಮನ್ನು ಏನು ಪರಮಶಿಕ್ಷೆಗೆ ಗುರಿ ಮಾಡಿಬಿಟ್ಟಿದ್ದಾನಾ ಯಾವುದಾದ್ರು ದೇವರು ಮಾಡ್ತಾನಾ ಕೆಲಸನ ಅದಕ್ಕೇನೋ ಸಿ ಜೆ ಐ ಹೇಳಿದಾರಂತೆ ಚೀಫ್ ಜಸ್ಟಿಸ್ ಆಯಿತು ನಾನು ಇದ್ರ ಬಗ್ಗೆ ಪರಿಶೀಲನೆ ಮಾಡ್ತೀನಿ ವಿಚಾರಣೆಗೆ ದಿನಾಂಕ ನಿಗದಿ ಮಾಡ್ತೀನಿ ಅಂತ ಹೇಳಿದಾರಂತೆ ಈ ಮಧ್ಯೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಗಣರಾಜ್ಯೋತ್ಸವ ಆಚರಿಸಲು ಜಿಲ್ಲಾಡಳಿತ ಸಿದ್ಧತೆ ಮಾಡಿಕೊಂಡಿದೆ ಅದಕ್ಕೆ ಫುಲ್ ಕ್ರೆಡಿಟ್ ಪಾಲಿಟಿಕ್ಸ್ ಅಂತೆ ಜನವರಿ ಹತ್ತನೇ ತಾರೀಖೆ ಸಚಿವ ಅಶೋಕಕ್ಕೆ ಪತ್ರ ಬರೆದು ಶಾಸಕ ಜಮೀರ್ ಅದು ಮಾಡಬೇಕು ಅಲ್ಲಿ ಕೂಡಲೇ ಸರ್ಕಾರಕ್ಕೆ ನಿರ್ದೇಶನ ಕೊಡಿ ಅಂತ ಈಗ ಪತ್ರ ಎಲ್ಲ ಯಾರೋ ರಿಲೀಸ್ ಮಾಡಿರೋದ ಏನೋ ಆಗಿರಬೇಕು ಅಂತ ಅದು ಅದು ಮಳೆ ಬರುತ್ತೆ ಅಂತ ಗ್ಯಾರಂಟಿ ಆದಾಗ ಮಳೆ ಬರುತ್ತೆ ಅಂತ ಅಡ್ವಾನ್ಸ್ ಆಗಿ ಹೇಳಿದ್ರೆ ಇನ್ನು ಅಕ್ರಮ ಡಿನೋಟಿಫಿಕೇಷನ್ ಆರೋಪ ಪ್ರಕರಣದಲ್ಲಿ ಮಾಜಿ ಸಿಎಂ ಬಿಎಸ್ ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ರಿಲೀಫ್ ಕೊಟ್ಟಿದೆ ಬಿಎಸ್ವೈ ಬಂಧಿಸದಂತೆ ಅವರ ವಿರುದ್ದದ ತನಿಖೆಗೆ ತಡೆ ನೀಡಿದ ಮಧ್ಯಂತರ ಆದೇಶವನ್ನು ರದ್ದು ಮಾಡಬೇಕು ಅಂತ ದೂರುದಾರ ಸಾಮಾಜಿಕ ಕಾರ್ಯಕರ್ತ ಅಲಂಪಾಷ್ ಅರ್ಜಿ ಸಲ್ಲಿಸಿದ್ರು ಇಂದು ಈ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಬಿಆರ್ ಗವಾಯಿ ನೇತೃತ್ವದ ದ್ವಿಸದಸ್ಯ ಪೀಠ ಮಧ್ಯಂತರ ಆದೇಶ ರದ್ದು ಮಾಡಲು ನಿರಾಕರಿಸಿತು ಪ್ರಕರಣದ ಮುಖ್ಯ ಅರ್ಜಿಯನ್ನು ಜನವರಿ ಮೂವತ್ತನೇ ತಾರೀಕಿನಂದು ವಿಚಾರಣೆ ನಡೆಸುವುದಾಗಿ ತಿಳಿಸಿತು ಇದು ಬೆಂಗಳೂರಿನಲ್ಲಿ ಅಕ್ರಮವಾಗಿ ನೆಲೆಸಿರೋ ವಿದೇಶಿಗರ ಬೇಕಾದಷ್ಟು ಜನ ಇದ್ದಾರೆ ಅದನ್ನು ಇದೊಂದು ತಗಲಾಕ್ಕಂಡಿದೆ ಈ ಕೇಸಿಗ ಸಿಲಿಕಾನ್ ಸಿಟಿನಲ್ಲಿ ಬಂದಿದೆ ಬೆಂಗಳೂರಿನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿರೋ ಉತ್ತರ ಪ್ರದೇಶದ ಮುಲಾಯಂ ಸಿಂಗ್ ಯಾದವ್ ಅನ್ನೋ ವ್ಯಕ್ತಿ ಆನ್ಲೈನ್ನಲ್ಲಿ ಅದರ ಗೇಮ್ ಆಡ್ತಿದ್ದಾಗ ಒಂದು ಹಂತದಲ್ಲಿ ಅದರ ಪಾಕ್ ಯುವತಿ ಇಕ್ರ ಆಕೆ ಪರಿಚಯ ಆಗಿದೆಯಂತೆ ನಂತರ ಪ್ರೀತಿ ಅಲ್ಲಿಗಿದ್ದಿದ್ರೂ ಓಕೆ ಅಥವಾ ಕಾನೂನು ಪ್ರಕಾರವಾಗಿ ನಾನು ಮುಂದುವರೆದಿದ್ದರೂ ಸರಿ ಅದು ಬಿಟ್ಟ ಇವನು ಮನುಷ್ಯ ದೇಮ್ ಜಿ ಜಿಮ್ ಅಂದ್ಕಂಡು ಅವಳನ್ನ ಕರಾಚಿ ದುಬೈ ಮೂಲಕ ನೇಪಾಳಕ್ಕೆ ಕರ್ಕೊಂಬಂದು ಅಲ್ಲಿ ಬಂದು ಮದುವೆ ಆದನಂತೆ ಆಮೇಲೆ ಬೆಂಗಳೂರಿಗೆ ಕರ್ಕೊಂಬಂದು ಬೆಳ್ಳಂದೂರು ಠಾಣಾ ವ್ಯಾಪ್ತಿಯ ಜುನಸಂದ್ರದಲ್ಲೆಲ್ಲೋ ಸಂಸಾರ ಹೂಡಿದ್ದ ಬಟ್ ಆ ಹೆಣ್ಣು ಮಗಳು ಆಗಾಗೇ ಪಾಕಿಸ್ತಾನಕ್ಕೆ ಫೋನ್ ಮಾಡ್ತಿದ್ಲು ತಾಯಿಗೆ ತಾಯಿಗೋ ಯಾರಿಗೋ ಮಾಡ್ತಿರ್ತಾಳೆ ತಗಲಾಕೊಂಡ್ರು ಟ್ರ್ಯಾಕಲ್ ಸಿಗಾಕೋತದು ಪೊಲೀಸ್ನವ್ರು ಇವತ್ತು ಹೋಗಿ ಇಬ್ಬರನ್ನೂ ಅರೆಸ್ಟ್ ಮಾಡಿ ಆ ಮೇಡಮನ್ನು ಎಫ್ ಆರ್ ಆರ್ ವ ಅಧಿಕಾರಿಗಳಿಗೆ ಒಪ್ಪಿಸಿದ್ದಾರೆ ಅಲ್ಲಿಂದ ಪಾಕಿಸ್ತಾನಕ್ಕೆ ಕಳಿಸ್ಕೊಡೋಕ್ಕೆ ನನ್ನ ಪ್ರಕಾರ ಆ ಹೆಣ್ಣು ಮಗಳಿಗಿಂತ ಇವ್ನಿಗೆಡೆ ಮುರಿ ಕಟ್ಟಬೇಕು ಫಸ್ಟ್ ಕರ್ಕೊಂಬರೋದಲ್ಲದೆ ತಲೆನಲ್ಲಿ ಬುದ್ಧಿ ಬಡವನಿಗೆ ಜ್ಞಾನ ಬಿಡುವಂತ ಅವ್ನಿಗೆ ಅವನಿಗೆ ಬುದ್ಧಿ ಕಳಿಸ್ಬೇಕು ಫಸ್ಟ್ ಅವಳಿಗಲ್ಲ ಎರಡನೇದು ಈಗ ಹೊಸ ಮಾಹಿತಿ ಬರ್ತಿರೋದ್ರಲ್ಲಿ ಪಾಕಿಸ್ತಾನದಲ್ಲಿರೋ ಪರಿಸ್ಥಿತಿ ನೋಡಿ ಗಡಿಯಿಂದ ಎಲ್ಲಿ ಒಳಗ್ ಇಲ್ಲಿ ಪರಿಸ್ಥಿತಿ ಸುಮಾರು ಆಗಿದೆ ಇಲ್ಲಿ ಆ ಗೋಧಿನರು ಸಿಕ್ಕತ್ತಲ್ಲ ಇಲ್ಲಿ ಓಡ್ ಬಂದ್ಬಿಡ್ತಾರೋ ಕೇರ್ಫುಲ್ ಆಗಿರಿ ಅಂದಿದ್ದಾರೆ ಹುಷಾರಾಗಿ ನೋಡ್ಕೊಳ್ರಪ್ಪ ಆಮೇಲೆ ನೀವು ಕಾಂಗ್ರೆಸ್ ಲೀಡ್ರ್ಗೆ ಸಾಕ್ಷಿ ಎಲ್ಲ ಕೊಡಬೇಕಾಗೋದಿಲ್ಲ ಕ್ಯಾಮ್ರಾ ಹಾಕೊಂಡಿರಿ ಕರೆಕ್ಟಾಗಿ ಹ್ಞೂ ಎಲ್ಲರಿಗೂ ಹೇಳ್ತಾರೆ ಆಮೇಲೆ ಸಾಕ್ಷಿ ಕೇಳ್ತಾರೆ ಆಮೇಲೆ ಇದು ಹಾಕ್ಕೊಳ್ಳಿ ತುಳು ಸಿಂಧಾಸರ ರಾಮಚರಿತ್ರೆ ಮಾನಸ್ ಮೇಲೆ ಬಿಜೆಪಿ ಜೆ ಪಕ್ಷಗಳ ನಾಯಕರು ದ್ವೇಷ ಕಾರ್ತಾ ಇರೋದು ಇತ್ತೀಚೆಗೆ ಶುರುವಾಗಿಬಿಟ್ಟಿದೆ ಬಿಹಾರದ ಶಿಕ್ಷಣ ಮಂತ್ರಿ ಇತ್ತೀಚೆಗಷ್ಟೇ ರಾಮಚರಿತ್ರ ಮಾನಸ ಬ್ಯಾನ್ ಮಾಡಬೇಕು ಅಂತ ಹೇಳಿದ್ರು ಇದೀಗ ಉತ್ತರ ಪ್ರದೇಶದ ಸಮಾಜವಾದಿ ಪಕ್ಷದ ನಾಯಕ ಬಿಜೆಪಿಯ ಜೆ ಮಾಜಿ ನೇತಾರ ಸ್ವಾಮಿ ಪ್ರಸಾದ್ ಮೌರ್ಯ ಸರ್ತಿ ಬಿಡ್ರಿ ಹಿಂದೂ ಫ್ಯಾಕ್ಷನ್ ಬಗ್ಗೆ ಮಾತಾಡೋದು ಒಂದು ಫ್ಯಾಶನು ಮಾತಾಡ್ತಿರ್ತಾರೆ ಬೇರೆದನ್ನು ಮಾತನಾಡಕ್ಕೆ ಯಾರಿಗೆ ಶಕ್ತಿನೂ ಇಲ್ಲ ಅವ್ರಿಗೆ ಬೇಕಾಗೂ ಇಲ್ಲ ಮಾತಾಡಬೇಕಾಗೂ ಇಲ್ಲ ಇದು ಒಂದು ರೀತಿ ಇದೊಂಥರ ಶೋಕಿ ನಾವು ಇದ್ದಾಗ ನಾವಿದೀವಿ ಅಲ್ಲ ನಾನು ಎಷ್ಟು ಹಲ್ಕಟ್ಟಂತ ನಾವು ಇದೀವಿ ಅಂತ ತೋರ್ಸೋಕ್ಕಲ್ಲ ನೀವು ಏನಪ್ಪಾ ನಾನು ಇಷ್ಟು ಮಾತಾಡಿದ್ರು ಕಚ್ಚಡ ಅನ್ಕೋತಾನೆ ಇಲ್ಲ ಅದು ಕ್ಯಾಟಗರಿ ಇದೆಲ್ಲ ಆಸ್ಟ್ರೇಲಿಯಾದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ದೇಗುಲಗಳನ್ನು ಗುರಿಯಾಗಿಸಿಕೊಂಡು ಕಲಿಸ್ತಾನಿ ಬೆಂಬಲಿಗಳು ದಾಳಿ ಮುಂದುವರಿಸಿದ್ದಾರೆ ಮೆಲ್ಬೋರ್ನಲ್ಲಿ ಆರ್ಬಲ್ ಪಾರ್ಕ್ನಲ್ಲಿ ಇಸ್ಕಾನ್ ದೇವಾಲಯ ಮೇಲೆಲ್ಲ ಬರೆದಿದ್ದಾರೆ ಭಾರತ ವಿರೋಧಿ ಬರಹ ಇಲ್ಲ ಖಲಿಸ್ತಾನ್ ಜಿಂದಾಬಾದ್ ಅಂತೆಲ್ಲ ಬರ್ಕೊಂಡಿದ್ದಾರೆ ಅದೇ ರೀತಿ ವಿಷ್ಣು ಮಂದಿರ ಮಿಲ್ ಪಾರ್ಕ್ನಲ್ಲೂ ಸ್ವಾಮಿ ನಾರಾಯಣ ಮಂದಿರ ವಿಕ್ಟೋರಿಯಾ ಮಂದಿರದ ವಿಕ್ಟೋರಿಯಾದ ಮಂದಿರದ ಮೇಲೆಲ್ಲ ಬರ್ಕೊಂಡಿದ್ದಾರೆ ಭಾರತದ ಹೈಕಮಿಷನರ್ ಹೇಳಿದ್ದಾರೆ ಇಮಿಡಿಯೆಟ್ಲಿ ಕ್ರಮ ತಗೊಳ್ಳಿ ಸೂಕ್ತ ಕ್ರಮ ತಗೊಳ್ಳೋದಿದ್ರೆ ಕಷ್ಟ ಇದು ಅಂತ ಅವರು ಹೇಳಿದ್ದಾರೆ ಅಲ್ಲಿರೋರು ಆದರೆ ಅದನ್ನು ಆಸ್ಟ್ರೇಲಿಯಾ ಸರ್ಕಾರ ಅರ್ಥ ಮಾಡ್ಕೋಬೇಕು ಪಾಕಿಸ್ತಾನದಲ್ಲಿ ಭಯೋತ್ಪಾದಕರ ಸಂಘಟನೆಗಳಿಗೆ ಅನ್ನ ಆಹಾರ ನೀರನ್ನು ಕೊಟ್ಟು ಪಾಲಿಸಿ ಪೋಷಣೆ ಮಾಡಿದ ದೇಶ ಯಾವ ಸ್ಟೇಜ್ ಬಂದಿದೆ ನೋಡಿದ್ದೀರಲ್ಲ ಹಾಗೆ ಈ ಈ ಕಿತಾಪತಿಗಳು ಕಂತ್ರಿಗಳನ್ನು ನಿಮ್ಮ ದೇಶದಲ್ಲಿ ನೀವು ಬಿಟ್ಕೊಂಡು ಹೋದರೆ ನಿಮಗೂ ಒಂದಿನ ಕಾದಿದೆ ಅದರ ಪರಿಸ್ಥಿತಿ ಅನುಭವಿಸ್ತೀರಿ ಅನುಭವಿಸ್ತೀರಿ ಯಾವ ಅನುಮಾನನೂ ಇಲ್ಲ ಯಾಕಂದರೆ ಇವು ಬೇಸಿಕಲಿ ಕಂತ್ರಿಗಳು ಮತ್ತು ಕಿತಾಪತಿಗಳು ಮಾಡ್ತಿರೋ ಕೆಲಸ ಸುಮ್ಮನೆ ಮಜಾ ತಗೊಂಡು ಎಂಜಾಯ್ ಮಾಡೋಕ್ಕಿದು ಯಾಕಂದರೆ ಅವ್ರ ಪರಿಣಾಮ ನಮ್ಮ ದೇಶದ ಮೇಲೆ ಏನೂ ಆಗಲ್ಲ ನಮಗೂ ಗೊತ್ತು ಅವಕ್ಕೂ ಗೊತ್ತಿದೆ ಆಸ್ಟ್ರೇಲಿಯಾಗ ಸಮಸ್ಯೆ ಅವರನ್ನು ಪಾಕಿಸ್ತಾನಕ್ಕಾದಂಗೆ ನಿಮಗೂ ಆಗತ್ತೆ ಒಂದಿನ ಕೆಲ ದೇಶಗಳಲ್ಲಿ ಯುರೋಪ್ನ ಕೆಲ ದೇಶಗಳು ಮತ್ತು ಅಮೆರಿಕಾದ ಭಾಗದ ಕೆಲವು ದೇಶಗಳಲ್ಲಿ ಇದು ಆಗತ್ತೆ ಒಂದು ದಿನ ಅಲ್ಲ ಒಂದು ದಿನ ಯಾರು ಇಂಥ ಕಂತ್ರಿಗಳ ಮೇಲೆ ಕ್ರಮ ತೊಗೊಳಲ್ವೋ ಅವ್ರು ಅನುಭವಿಸ್ತಾರೆ ಆಸ್ಟ್ರೇಲಿಯಾನೂ ಅನುಭವಿಸ್ಬೇಕಾಗಿ ಬರುತ್ತೆ ಇನ್ನು ಭಾರತೀಯ ಕುಸ್ತಿ ಫೆಡರೇಷನ್ ಲೈಂಗಿಕ ಆಶೋಷಣೆ ಆರೋಪ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಕುಸ್ತಿಪಟುಗಳ ವಿರುದ್ಧ ದೆಹಲಿ ಹೈಕೋರ್ಟ್ನಲ್ಲಿ ಪಿಟಿಷನ್ ಒಂದು ದಾಖಲಾಗಿದೆ ಲೈಂಗಿಕ ದೌರ್ಜನ್ಯ ನಿಗ್ರಹ ಕಾಯ್ದೆಯನ್ನು ಮಹಿಳಾ ಕುಸ್ತಿಪಟುಗಳು ಸಂಪೂರ್ಣವಾಗಿ ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತ ಅರ್ಜಿಯಲ್ಲಿ ಆರೋಪಿಸಲಾಗಿದೆ ಒಂದು ವೇಳೆ ಯಾರಾದರೂ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ರೆ ಅಂಥವರು ಕಾನೂನು ಪ್ರಕಾರ ಪೊಲೀಸ್ ಠಾಣೆಗೆ ಕೋರ್ಟ್ ಮೆಟ್ಲೇರಬೇಕಿತ್ತು ಅದು ಬಿಟ್ಟು ಡಬ್ಲ್ಯೂಎಫ್ಐ ಅಧ್ಯಕ್ಷ ರಾಜೀನಾಮೆ ಕೊಡಬೇಕು ಅಂತ ಪಟ್ಟು ಹಿಡಿದಿರೋದು ಇದು ದುರುಪಯೋಗ ಅಂತ ಹೇಳಿದ್ದಾರೆ ಎಫ್ಐಆರ್ ಹಾಕಲು ನಿರ್ದೇಶನ ಕೊಡಬೇಕು ಅಂತ ಅರ್ಜಿ ಕೋರಲಾಗಿದೆ ತಾತ್ಕಾಲಿಕವಾಗಿ ಸಂಪೂರ್ಣವಾಗಿ ಅಮಾನತುಗೊಂಡಿರುವ ಡಬ್ಲ್ಯೂಎಫ್ಐನ ಅಧ್ಯಕ್ಷ ಬ್ರಿಜ್ ಭೂಷಣ್ ಮನೆಯಲ್ಲಿ ಅಡಿಗೆ ಕೆಲಸ ಮಾಡುವ ವಿಕ್ಕಿ ಎಂಬಾತ ಈ ಅರ್ಜಿಯನ್ನು ಹಾಕೊಂಡಿದ್ದಾರೆ ಅವ್ರು ಹಾಕಬಾರದು ಅಂತ ನಾನು ಹೇಳಿಲ್ಲ ಅಡುಗೆ ಮಾಡೋರು ಯಾರೋ ಒಬ್ರು ಅರ್ಜಿ ಹಾಕಬಾರ್ದ ಅಂತ ಆದರೆ ನೀನೆಂತ ಶೂರ ಅಂತ ಗೊತ್ತಾಯ್ತು ನಮಗೆ ಅವ್ರ ಮೂಲಕ ಅಲ್ಲಿ ಹಾಕ್ಸಿದೀಯ ಅಂತ ಪಾಪ ಅಡುಗೆ ಮಾಡೋರು ಬಿಟ್ಟು ಕೋರ್ಟಲ್ಲಿ ಅದು ಎಲ್ಲಿ ದುರುಪಯೋಗ ಅಂತ ದುರುಪಯೋಗ ಅಂತ ಹೇಳಿ ಹೈಕೋರ್ಟಲ್ಲಿ ಪಿಟಿಷನ್ ಹಾಕ್ಬಿಟ್ರು ಇಂಥ ಬಂಡತನಗಳನ್ನು ಅಮೇರಿಕಾದ ಕೆಲವು ಬಾಸ್ಕೆಟ್ಬಾಲ್ ಕೋಚಿಂಗ್ಗಳು ಕೋಚ್ಗಳ ವಿಚಾರದಲ್ಲಿ ಇದಾದಾಗ ಹೆಡೆಮುರಿ ಕಟ್ಟಿ ನೇತಾಕಿದ್ದಾರೆ ನೇತಾಕ್ಬಿಟ್ಟಿದ್ದಾರೆ ಇದರಲ್ಲಿ ಬರೀ ಲೈಂಗಿಕ ದೌರ್ಜನ್ಯದ ಆರೋಪ ಒಂದೇ ಇಲ್ಲ ಡಬ್ಲ್ಯೂ ಎಫ್ ಐ ಇದರಲ್ಲಿ ಬೇರೆ ಬೇರೆ ಆರೋಪಗಳು ಇವೆ ಅದು ಒಂದೇ ಅಲ್ಲ ಅದು ಹಣಕಾಸಿನ ವ್ಯವಹಾರದಿಂದ ಹಿಡಿದು ತರಬೇತಿಯವರೆಗೆ ಮತ್ತು ಅವ್ರನ್ನ ನಡೆಸ್ಕೊಳ್ಳೋ ರೀತಿಯವರೆಗೆ ಎಲ್ಲವೂ ಅಡಗಿದೆ ಅದು ಒಂದೇ ಇಲ್ಲ ಇವನು ಮಹಾಪುರುಷ ಬಂದು ಹೇಳಿಬಿಟ್ಟ ಅಂದ ತಕ್ಷಣ ಆಯಿತು ಕೋರ್ಟ್ಗೆ ಹಾಕಿದ್ದಾರೆ ಕೋರ್ಟ್ ತೀರ್ಮಾನ ಮಾಡ್ತೀನಿ ನೋಡೋಣ ಬೆಂಗಳೂರಲ್ಲಿ ಈ ಟೆಕ್ಕಿಗಳಿಗೆ ಅದೇ ಟೆಕ್ಕಿಗಳು ಸಾಫ್ಟ್ವೇರು ದಿಪ್ಪೇರು ತರಾವರಿ ಆಫೀಸ್ಗೆ ಹೋಗಿ ಲೇಟಾಗಿ ಹೋಗ್ತಿದ್ರಂತೆ ಅಂತ ಯಾಕೆಂದರೆ ಎಮ್ಮೆ ಹೆಸು ಕಾರಣ ಅಂತೆ ಮಧೇಪುರದ ಕಸವನಹಳ್ಳಿ ಮುಖ್ಯ ಪ್ರತಿನಿತ್ಯ ಮಾರ್ಚ್ ಪಾಸ್ಟ್ ಥರ ಹೋಗತ್ತವಂತ ಎಮ್ಮೆಗಳು ಎಮ್ಮೆಗಳು ಹಸುಗಳು ದನಗಳು ಏನೋ ಹಠ ಬರುತ್ತೆ ಏನು ಯಾರು ಮಾಡಿದ್ರು ಪಕ್ಕಕ್ಕೆ ಹೋಗೋಲ್ಲ ಇದನ್ನು ಅರ್ಧ ಅರ್ಧ ಗಂಟೆ ಲೇಟ್ ಆಗ್ತಾಯಿದೆ ನಮಗೆ ಹೋಗೋದು ಭಾಳ ಕಷ್ಟ ಆಗ್ತಿದೆ ಜಾಮ್ ಆಗಿ ಪಸೀತಿಗಳಾಗ್ತಾಯಿದೆ ಅಂತ ಕೊಟ್ಟರೆ ಒಬ್ಬರು ಕ್ರಮ ನೀವು ಅಂತೆಲ್ಲ ಮಾಡಿದ್ದಾರೆ ಪೊಲೀಸ್ನವ್ರಿಗೆಲ್ಲ ಹೇಳಿದ್ದಾರೆ ಅಲ್ಲಿ ಲೋಕಲ್ ಎಮ್ ಎಲ್ ಎಗೂ ಎಲ್ಲ ಹೇಳಿದ್ದಾರೆ ಪಾಪ ಪೊಲೀಸ್ನೋ ಟ್ರಾಫಿಕ್ ಪೊಲೀಸ್ನೂರು ಅವಾಗವಾಗೆಲ್ಲ ಓಡಿಸ್ತಾರಂತೆ ಅಲ್ಲಿ ನೋಡ್ರಿ ಹಿಂಗೆ ಏನಾರು ಮಾಡಿ ಅಂತ ಸಿ ಪಶುಸಂಗೋಪನಾ ಸಚಿವ ಏನಾರು ಮಾಡಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ ಬಿ ಬಿ ಎಮ್ ಪಿ ಹ್ಯಾಸ್ ಟು ಡೂ ಇಟ್ ಇದರ ಮಾಲೀಕರಿಗೆ ಅದಕ್ಕೆ ಸಂಬಂಧಪಟ್ಟಂತಹ ತಿಳಿವಳಿಕೆಗಳನ್ನು ಕೊಡಬೇಕು ದೊಡ್ಡ ದೊಡ್ಡ ನಗರಗಳಲ್ಲಿ ಇದಾಗಲಿಕ್ಕೆ ಸಾಧ್ಯವಿಲ್ಲ ಅವರು ಯಾರು ದನ ಮತ್ತು ಎಮ್ಮೆಗಳ ವಿರೋಧಿಗಳಲ್ಲ ಅವರು ಟೆಕ್ಕಿಗಳಲ್ಲೂ ಭಾಳ ಜನ ಹಳ್ಳಿಯಿಂದಾನೆ ಬಂದಿರೋರು ಇರ್ತಾರೆ ಅವರು ದನ ಕರು ನೋಡ್ಕೊಂಡೇ ಬಂದಿರ್ತಾರೆ ಆದರೆ ಒಂದು ಮಹಾನ್ ವಿಧಾನಸೌಧದ ಮುಂಭಾಗದಲ್ಲಿ ಎಮ್ಮೆ ದನ ಕರು ಎಲ್ಲ ಓಡಾಡ್ತಿರುತ್ತೆ ಅಂದರೆ ಆಗತ್ತೆ ಆಗಲ್ಲ ಅದಕ್ಕೆ ಅದರ ನಿಯಮಗಳಿರಬೇಕು ಅದು ಎಲ್ಲಿರಬೇಕೋ ಅದು ಆ ಊರಲ್ಲಿ ಹಳ್ಳಿ ಕಡೆ ಹೋದಾಗ ರೋಡಲ್ಲಿ ದನ ಎಮ್ಮೆ ಕರು ಬರಬಾರ್ದು ಅಂತ ಹೇಳೋಕ್ಕಾಗತ್ತೆ ಇಲ್ಲವಲ್ಲ ಹಾಗೆ ಇಲ್ಲವೇ ಅದಕ್ಕೆ ಆ ಬಿ ಬಿ ಎಂ ಪಿ ಶುಡ್ ಟೇಕ್ ಆ್ಯಕ್ಷನ್ ನಾಚಿಕೆ ಆಗತ್ತೆ ಅಷ್ಟೇ ಒಂದು ಮಹಾನಗರದಲ್ಲಿ ದೊಡ್ಡ ನಗರದಲ್ಲಿ ಈ ರೀತಿಯಾದ ರಸ್ತೆನಲ್ಲಿ ಆ ರೀತಿ ಆಗತ್ತೆ ಅಂತಂದ್ರೆ ಇಟ್ ಶೋಸ್ ದ ಲ್ಯಾಕ್ ಆಫ್ ಇದು ಬಿ ಬಿ ಎಂ ಪಿ ಇಂಟ್ರೆಸ್ಟ್ ಇಲ್ಲ ಅಷ್ಟೇ ಟೀಂ ಇಂಡಿಯಾದ ಸ್ಟಾರ್ ಕ್ರಿಕೆಟರ್ ಕನ್ನಡಿಗ ಕೆಎಲ್ ರಾಹುಲ್ ತಮ್ಮ ಬಹುಕಾಲದ ಗೆಳತಿ ನಟ ಸುನಿಲ್ ಶೆಟ್ಟಿ ಪುತ್ರಿ ಅಥಿಯಾ ಶೆಟ್ಟಿ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ನಟ ಸುನಿಲ್ ಶೆಟ್ಟಿ ಅವರ ಖಂಡಲ ಫಾರ್ಮ್ ಹೌಸ್ನಲ್ಲಿ ಸಂಜೆ ನಾಲ್ಕು ಹದಿನೈದಕ್ಕೆ ಇಬ್ಬರು ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು ಕೇವಲ ನೂರು ಮಂದಿ ಅಷ್ಟೇ ಭಾಗಿಯಾಗಿದ್ರು ಇದರಲ್ಲಿ ವಿರಾಟ್ ಕೊಹ್ಲಿ ಮತ್ತು ಸಲ್ಮಾನ್ ಖಾನ್ ಕೂಡ ಭಾಗಿಯಾಗಿದ್ರು ಇನ್ನು ರಿಸೆಪ್ಷನ್ ಇರಲ್ವಂತೆ ವರ್ಷದ ಐಪಿಎಲ್ ಬಳಿಕ ಕೆಎಲ್ ರಾಹುಲ್ ರಿಸೆಪ್ಷನ್ ಮಾಡಿಕೊಳ್ಳೋದಕ್ಕೆ ತೀರ್ಮಾನ ಮಾಡಿಕೊಂಡಿದ್ದಾರೆ ಮುಂಬೈ ಮತ್ತು ಬೆಂಗಳೂರಿನಲ್ಲಿ ಪ್ರತ್ಯೇಕವಾಗಿ ಮದುವೆ ಪಾರ್ಟಿ ಇರುತ್ತಂತೆ